नमस्ते गेळेयरे, निमगे जगत्तिन ओंदु मूरु गुणगळु सत्व तमस्सु रजस्सु अंत ಮತ್ತೆ ಹೆಣದಿರುವ ದಾರ ಇದೆಯಲ್ಲ ಅದು ದೇವ ದೇಶ ದೇಹ ಅಂತ ಮೂರು ಗುಣಗಳು ಹೆಂಗಿರುತ್ತೆ ಅಂದ್ರೆ ಫ್ಯಾನ್ ಇದ್ದಂಗೆ ಇರುತ್ತೆ. ಫ್ಯಾನ್ ವಿಂಗ್ಸ್ ಇದೆಯಲ್ಲ, ಸತ್ವ ರಜಸ್ಸು ತಮಸ್ಸು, ಮಧ್ಯದಲ್ಲಿ ಭಗವಂತ, ಆ ಉಂಡೆ ಇರುತ್ತಲ್ಲ ಅದು ಭಗವಂತ. ಆ ಮೂರು ಗುಣಗಳು ಸೇರಿರುವುದು ಆ ಸೆಂಟ್ರಲ್ಲಿರೋ ರಿಮ್ಗೆ. ಆ ಮಧ್ಯದಲ್ಲಿ ನಾವಿದ್ರೆ ನಮಗೆ ಫ್ಯಾನ್ ವಿಂಗ್ಸು ತೊಂದರೆ ಮಾಡೋದಿಲ್ಲ. ಆ ವಿಂಗ್ಸ್ ಹತ್ರ ಕೈ ಇಟ್ಟರೆ ಕಟ್ಟಾಗ್ಬಿಡುತ್ತೆ. ಹಾಗೆ ನಾವು ಸಂಪೂರ್ಣ ಸಾತ್ವಿಕವಾಗಿ ಅಹೋರಾತ್ರ ನಮಸ್ತೆ ಗೆಳೆಯರೇ, ಈ ದೇವಸ್ಥಾನ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದ್ದಾರೆ, ನಮಸ್ತೆ ಗೆಳೆಯರೇ ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿರುತ್ತೆ, ನೀವು ಬೆಳಗ್ಗೆದ್ದು ಕೈ ಕಾಲು ಮುಖ ತೊಳಿಬೇಕು, ಅಮ್ಮ ಅಪ್ಪನ ಕಾಲು ಮುಗಿಬೇಕು, ಇದು ಸಾತ್ವಿಕ. ನೀವು ಅಹೋರಾತ್ರ ಅಂದರೆ ಸಾತ್ವಿಕ ಎನ್ನುವ ರೆಕ್ಕೆಯನ್ನು ಹಿಡಿದ ಮನುಷ್ಯ ಅಂತ ತಿಳ್ಕೊಂಡಿದ್ರಿ. ಕೈ ಮುರಿಯುತ್ತೆ. ಈ ಜಗತ್ತಿನಲ್ಲಿ ಬದುಕಬೇಕಾದ್ರೆ ಮೂರು ಗುಣಗಳಿರಬೇಕು. ಎದ್ದು ನಿಲ್ಲು ವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ ಅಂತ ಹೇಳೋರು ಇರಬೇಕು. ಮಲ್ಕೊಳ್ರ, ತಿನ್ರ, ಊಟ ಮಾಡ್ರ, ಎಂಜಾಯ್ ಮಾಡ್ರ ಅಂತ ಹೇಳುವಂತ ತಮಸ್ಸಿನ ಗುಣನೂ ಇರಬೇಕು. ಈ ಮೂರು ರೆಕ್ಕೆಗಳನ್ನು ಮುಟ್ಟಿ ಮುಟ್ಟದೆ ಬದುಕುವುದೇ ಮನುಷ್ಯನ ನಿಜವಾದ ಸಾಧನೆ. ಅದೇನೇ ಇರಲಿ, ಆ ಭಗವಂತ ಆಶ್ಚರ್ಯ ಆಗ್ಬಿಡುತ್ತೆ. ಭಗವಂತನ ಒಂದು ಲೀಲೆ ತುಂಬಾ ಸಾತ್ವಿಕವಾಗಿ ಹೇಳ್ಕೊಂಡು ಬಂದ್ವಿ. ಜೂಜಾಡಿಸ್ಬೇಡ್ರೋ, ಜೂಜು ಒಳ್ಳೇದಲ್ಲ, ಜೂಜು ಆಡಬೇಡ್ರಪ್ಪ, ಸರ್ಕಾರ ಜೂಜು ಆಡಿಸ್ಬೇಡ, ಹಿಂಗೆ ಹೇಳ್ಕೊಂಡು ಬಂದ್ವಿ ಸಾತ್ವಿಕವಾಗಿ. ಕೇಳಿದ್ರ ಹೋಗ್ಲಿ, ಕೇಳಿ ಸುಮ್ಮನಾದ್ರ ಇಲ್ಲ, ಅಮ್ಮ ಅಕ್ಕ ಬಯಸಿದ್ರಿ, ಹೆಣ್ಣ ನಿಂದನೆ ಮಾಡಿಸಿದ್ರಿ, ಆವಾಗ ನಮ್ಮಲ್ಲಿ ರಾಜಸ ಗುಣ ಎದ್ದು ನಿಲ್ಲದೆ ಇರುತ್ತ. ನಮ್ಮ ಭಾರತದ ವೀರಭೂಮಿಯ ಮಣ್ಣಿನಲ್ಲಿ ಬೆಳೆದ ಧಾನ್ಯ ತಿಂದು ಬೆಳೆದಿದ್ದೇವೆ ನಾವು, ರಾಜಸ ಗುಣ ಹುಟ್ಟದೇ ಇರುತ್ತ. ಷಂಡನ ಮರ್ದರ ಅಂತ ಬೈದ್ವಿ. ಯಾಕಂದ್ರೆ ನಾವು ನಿಮ್ಮ ತರ ಬಯೋಂಗಿಲ್ವಲ್ಲ, ಹೆಣ್ಣು ನಿಂದನೆ ಮಾಡೋದು ನಮಗೆ ರಕ್ತದಲ್ಲೇ ಬಂದಿಲ್ವಲ್ಲ, ನಾವು ಒರಿಜಿನಲ್ ಇಂಡಿಯನ್ ಬ್ರೀಡ್. ನಮ್ದು ಪೂರಾ ಭಾರತದ ಮಣ್ಣು. ಬ್ರಿಟಿಷರು ಆ ಮೊಘಲ್ರ ತರ ಹೆಣ್ಣು ಮಕ್ಕಳ ಮೇಲೆ ದಾಳಿ ಮಾಡಿದ ಜನ ಅಲ್ಲ ನಾವು. ನೀವು ಹೆಣ್ಣನಿಂದನೆ ಮಾಡಿದ್ರೆ ನಾವು ಮಾಡೋದಿಲ್ಲ. ಶಿವಾಜಿ ಮಹಾರಾಜರ ಮಣ್ಣಿದು, ಸಂಗೊಳ್ಳಿ ರಾಯಣ್ಣನ ಮಣ್ಣಿದು. ನಾವು ಷಂಡ ಅಂತಾನೆ ಕರೆಯೋದು, ಯಾಕಂದ್ರೆ ನಾವು ನಿಮ್ಮನ್ನು ಮಾತ್ರ ಬೈತೀವಿ. ನೀವು ಮನೆಯವರನ್ನ ಬೈದ್ರಿ, ಮಕ್ಕಳನ್ನ ಬೈದ್ರಿ, ಆಗತಾನೆ ಹುಟ್ಟಿರೋ ಮಕ್ಕಳನ್ನ ಬೈದ್ರಿ. ಪ್ರೈಮರಿ ಸ್ಕೂಲ್ ಶಾಲೆ ಮಗುನೂ ಬಿಡಲಿಲ್ಲ, ಇದನ್ನ ತಡೀಲಿಲ್ಲ ಆ ಚಟನಟ. ಪರಿಣಾಮ ಏನಾಯ್ತು, ಜನ ಈ ಜಗತ್ತಿನ ಎಲ್ಲ ರಾಜರನ್ನ ಬೆಳೆಸಿದ್ದು ಜನ, ರಾಜಕಾರಣಿಗಳನ್ನು ಬೆಳೆಸಿದ್ದು ಜನ, ಆರಿಸಿದ್ದು ಜನ, ಎಲ್ಲ ಚಿತ್ರ ನಟರುಗಳನ್ನೆಲ್ಲ ತಲೆಯ ಮೇಲೆ ಕೂಡಿಸಿಕೊಂಡಿದ್ದು ಜನ, ಕೆಳಗೆ ಬೀಳಿಸಿ ತುಳಿದಿದ್ದು ಜನ. ಜನ ಓಟ್ ಹಾಕೋ ದಿವಸ ಬಂತ, ಏನಾಯ್ತು? ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣ ನಿಂದನೆ ಮಾಡ್ತಿದ್ರು, ಏನೂ ಗೊತ್ತಿಲ್ಲದಂಗೆ ಏನು ಕಣ್ಣು ಮುಚ್ಕೊಂಡು ಹಾಲು ಕುಡಿಯೋ ಬೆಕ್ಕದಂತಿದ್ದಾನಲ್ಲ ಇವನು, ಅಯ್ಯೋ ಅಯ್ಯೋ ಎಂತ ಏನು, ಒಂದ್ಸಲ ತಲೆ ಮೇಲೆ ಇಟ್ಕೊಂಡು ಮೆರೆಸಿದ ಮಾತ್ರಕ್ಕೆ, ಸ್ವಾತಿ ಮುತ್ಯಂ ಪಿಕ್ಚರ್ ಮಾಡಿದ ಮಾತ್ರಕ್ಕೆ, ಯಾರು ಒಳಗಡೆ ಸ್ವಾತಿ ಮುತ್ಯಂ ಇರಬೇಕದು? ಏನು ಏನು ನನ್ನನ್ನು ಇಳಿಸೋರಿಲ್ಲ ಬೆಳೆಸೋರಿಲ್ಲ, ಅದು ನನ್ನನ್ನು ಯಾರು ಇದು ಮಾಡೋರಿಲ್ಲ ಅನ್ನೋ ಅಹಂಕಾರದಿಂದ ತನ್ನ ಅನುಯಾಯಿಗಳು ಹೆಣ್ಣ ನಿಂದನೆ ಮಾಡಿ ಎಷ್ಟು ವಿಕೃತಿ ಮಾಡಿದ್ರು, ಅಷ್ಟೆಲ್ಲ ಮಾಡಿದ್ರು, ಸುಮ್ಮನೆ ಕೂತ್ಕೊಂಡ ಪ್ರತಿಫಲ ಈ ಪಿಕ್ಚರು. ಈ ಪಿಕ್ಚರು ಚೆನ್ನಾಗಿದೆಯೋ ಇಲ್ವೋ, 4 ವರ್ಷ ಸತತ, 3 ವರ್ಷ ಸತತ ಹೋರಾಟ ನಮ್ಮದು
ಆದರೆ ದೇಹ ಸೋತರು ದೇಶ ಸೋತರು ದೇವ ಕೈ ಬಿಡೋದಿಲ್ಲ. ನಾಲ್ಕು ವರ್ಷ ಸತತ ಹೋರಾಟ ನಡೆಸಿ ಏನೋ ಹೆಣ್ಣು ನಿಂದನೆಗಳು ನಮ್ಮವರು ಮಾಡಿರೋದು ಇಲ್ಲವೇ ಇಲ್ಲ ಅಂತ ಅಂದ್ಕೊಂಡು ನೋಡೇ ನೋಡ್ತಾರೆ ಜನ ಅಂತ ಅಂದ್ಕೊಂಡು ಪಿಕ್ಚರ್ ಮಾಡಿದ್ರಲ್ಲ, ಅತಿ ಸುಂದರವಾಗಿರ್ಬೋದು ಆ ಪಿಕ್ಚರು, ಅದು ತುಂಬ ವೈಭವ ಪ್ರೇತವಾಗಿರ್ಬೋದು. ಏನೋ ಜನ ಹೇಳೋದು ವೈಭವ ಪ್ರೇತವಾಗಿದೆ ಅದು, ಅದು ಏನೇ ಆಗಿರ್ಬೋದು, ಆದರೆ ಜನ ಥಿಯೇಟರ್ಗಳ ಕಡೆ ಸುಳಿಲೇ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಅಕ್ಕ ಅಮ್ಮ ತಾತ ಅಜ್ಜಿ ಹೆಣ್ಣು ಮಕ್ಕಳಿರ್ತಾರೆ, ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಇರಲಿಲ್ಲದೆ ಇರೋ ಮನೆಯೇ ಇಲ್ಲ. ಯಾಕಂದರೆ ಹೆಣ್ಣು ಮಕ್ಕಳಿಲ್ಲ ಅಂದರೆ ಶಂಡ್ರೆ ಹುಟ್ಟೋದು, ಹೆಣ್ಣು ಮಕ್ಕಳಿಲ್ಲದ ಮನೇಲಿ ಗಂಡು ಗಂಡು ಸೇರಿದ್ರೆ ಶಂಡ್ರೆ ಹುಟ್ಟೋದು. ಆದ್ದರಿಂದ ಅಂಥ ಶಂಡ್ರು ಫಸ್ಟ್ ಡೇ ಹೋಗಿ ನೋಡ್ಬಿಟ್ಟಿರ್ತಾರೆ, ಇಷ್ಟೆಲ್ಲ ನಮಗೆ ಯಾಕೆ ನಮ್ಮ ಮನೇಲಿ ಹೆಣ್ಣು ಮಕ್ಕಳನ್ನ ಬೈಲಿಲ್ವಲ್ಲ ಅಂತ. ಮಿಕ್ಕಿರೋರು ಬರಲೇ ಇಲ್ಲ, ಥಿಯೇಟರ್ಗಳ ಬಳಿ ಸುಳಿವೇ ಇಲ್ಲ. ಹೋಗ್ಲಿ ರಿವ್ಯೂ ನೋಡಿದ ಮೇಲೆ ಪಿಕ್ಚರ್ಗೆ ಬರಲಿಲ್ಲ ಅಂತ ಅನ್ಬೋದು ನೀವು, ಪಿಕ್ಚರ್ ಚೆನ್ನಾಗಿಲ್ಲ ಅದಕ್ಕೆ ಬರಲಿಲ್ಲ. ಇಲ್ಲ, ಅದು ಜಗತ್ತಿನ ಅತಿ ದೊಡ್ಡ ಶ್ರೇಷ್ಠ ಚಿತ್ರ ಆದರೂ ಜನ ಬರ್ತಿರಲಿಲ್ಲ. ಯಾಕಂದರೆ ಮನಸ್ಸು ನೊಂದು ಬಿಟ್ಟಿದೆ ಜನಕ್ಕೆ, ಅಹೋರಾತ್ರ ಸುಮ್ಮನೆ ಇರಪ್ಪ ನಮಗೂ ಗೊತ್ತು ನೀನು ಹೋರಾಡಿ ನಮಗೆ ಆ ದೇವಸ್ಥಾನಗಳನ್ನು ಪರಿಚಯ ಮಾಡಿಸೋ ಅಹೋರಾತ್ರ ಬೇಕು, ಈ ರೀತಿ ಹೋರಾಡಿ ಕಷ್ಟಪಡೋ ಅಹೋರಾತ್ರ ಬೇಡ, ನಮಗೂ ಗೊತ್ತು ಹೋರಾಡಬೇಡಪ್ಪ ನಾವು ಸುಮ್ಮನೆ ಇದ್ದೀವಿ ಅಂದರೆ ನಮಗೇನು ದ್ವೇಷ ಇಲ್ವಾ, ಹೀಗೆ ಲಕ್ಷಾಂತರ ಮೆಸೇಜಸ್ ಬಂತು ಅಹೋರಾತ್ರನಿಗೆ. ಆ ಲಕ್ಷಾಂತರ ಜನ ನೋಡಿರ್ತಾರ ಚಿತ್ರ ನೋಡೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಅಮೆರಿಕಾಯಿಂದ ಅರ್ಧ ರಾತ್ರಿ ಫೋನ್ ಬಂತು, ಥಿಯೇಟರ್ ಖಾಲಿ ಖಾಲಿ, ನನ್ನ ಹತ್ರ ದಾಖಲೆ ಇದೆ, ಖಾಲಿ ಖಾಲಿ, ಒಂದು ಸೀಟು ಫಿಲಪ್ ಆಗಿಲ್ವಂತೆ. ಯಾಕೆ ಹೋಗ್ಲೇ ಇದು ಇಲ್ಲ, ಈ ನಡುವೆ ಒಂದು ಟಿಕೆಟು $20 ಇದೆ, $1,600 ಯಾರು ಹೋಗ್ತಾರೆ ಬಿಡಮ್ಮ ಅಂದೆ. ಇಲ್ಲ ಇಲ್ಲ, ಅಮೆರಿಕಾದಲ್ಲಿ ಕನ್ನಡದ ಹುಚ್ಚು ಇರುವಂತಹ ಪ್ರೀತಿ ಮಾಡುವಂಥ ಜನ ಇದ್ದಾರೆ, ಕನ್ನಡ ಪಿಕ್ಚರು ಅದು ಚೆನ್ನಾಗಿರಲಿ ಇಲ್ಲದೆ ಇರಲಿ ನೋಡದೆ ಬಿಡೋದಿಲ್ಲ ಅಂತ ಫ್ಯಾಷನ್ ಪ್ಯಾಷನ್ ಇರುವಂತಹ ಕನ್ನಡ ಭಕ್ತರಿದ್ದಾರೆ. ಆದರೆ ಅವರು ಕೂಡ ನೋಡಿಲ್ಲ, ಏನಿದು ಮ್ಯಾಜಿಕ್ಕು ಅದು ಬಿಡಿ. ಗುಜರಾತಿಂದ ಒಂದು ಫೋನ್ ಬಂತು, ಏನೋ ಅಂದೆ, ಅಣ್ಣ ಹೋಗಿದ್ವಿ ಥಿಯೇಟ್ರಿಗೆ ಇಬ್ರು, ಅವ್ರು ಹೇಳಿದ್ರು ಇನ್ನು 8 ಜನ ಕರ್ಕೊಂಬನ್ನಿ, 10 ಜನ ಆದರೆ ಪಿಕ್ಚರ್ ಹಾಕ್ತೀವಿ, ಇಲ್ಲಾಂದರೆ ತೊಲಗಿ ಇಲ್ಲಿಂದ ಅಂದ್ರಂತೆ. ಇಂಥ ಪರಿಸ್ಥಿತಿ. ಹೋಗ್ಲಿ ಪಿಕ್ಚರ್ ರಿಲೀಸ್ ಆಗಿ ಫ್ಲಾಪ್ ಆದಮೇಲೂ ಪ್ರೊಡ್ಯೂಸರ್ ಹೇಳೋದು ಹೆಣ್ಣು ಮಕ್ಕಳನ್ನ ಅಡ ಇಡಿ ಅಂತ ಜನಕ್ಕೆ. ಇಂತಹ ಸಂಸ್ಕಾರ ಇರೋರು ಯಾವ ಪಿಕ್ಚರ್ ಮಾಡ್ತಾರೆ? ಕೆಲವರು ಹೇಳ್ತಾರೆ ಆ ಪಿಕ್ಚರಲ್ಲಿ ಅಸ್ಪೃಶ್ಯತೆ ತೋರಿಸಿದ್ದಾರೆ, ಮಕ್ಕಳಿಗೆ ಬಟ್ಟೆ ಇಲ್ಲ, ಆ ಬಟ್ಟೆ ಇಲ್ಲದ ಮಕ್ಕಳು ಕಾಡಿನ ಮಕ್ಕಳು, ಅವ್ರ ಜೊತೆ ಆಡುವಾಗ ಒಬ್ಬ ಹೀರೋ ಹೆಂಗಿರಬೇಕು, ನಾವು ಎಂಥ ಕ್ರೂರಿ ತಂದೆ ಆದರೂ ಮಕ್ಕಳ ಮುಂದೆ ಸಿಗರೆಟ್ ಸೇದುತ್ತಿಲ್ಲ, ಮಕ್ಕಳ ಮುಂದೆ ಸಿಗರೆಟ್ ಶೇಲಿ ಶೋಕಿ ಮಾಡೋದು. ಯೂಟ್ಯೂಬಲ್ಲಿ ನೋಡಿ ಒಂದು ಹಾಡಿದೆ, ಸಿಗರೆಟ್ ಶೋಕಿ ಮಕ್ಕಳ ಮುಂದೆ, ಇದು ತಪ್ಪು ಅನ್ನೋದಿಲ್ಲ. ಯಾಕಂದರೆ ಅವನಿಗೆ ಮೋಸ್ಟ್ಲಿ ಸಣ್ಣ ಅಕ್ಷರಗಳು ಕಾಣೋದಿಲ್ಲ ಅನ್ಸತ್ತೆ, ಸಣ್ಣ ಅಕ್ಷರಗಳು ಕಾಣಿಸಿದ್ರೆ ಸಿಗರೆಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಓದ್ತಾನೆ, ಅದು ಕಾಣೋದಿಲ್ಲ. ಇನ್ನೊಬ್ಬರನ್ನ ಹಾಳು ಮಾಡೋದು ಮಕ್ಕಳ ಮುಂದೆ, ಆ ಪುಟ್ಟ ಮಕ್ಕಳ ಮುಂದೆ ಅದು ಹೇಗೆ ಇದು ಕೊಟ್ಟರೋ ಪರ್ಮಿಷನ್, ಅದಕ್ಕೆ ತುಂಬ ಬೇಜಾರಾಗುತ್ತೆ. ಪಿಕ್ಚರ್ಗೆ ಪರ್ಮಿಷನ್ ಹಿಂಗೆ ಕೊಟ್ಟರು, ಮಕ್ಕಳ ಮುಂದೆ ಸಿಗರೆಟ್ ಸೇದೋದು, ಮತ್ತು ಇನ್ನೊಬ್ಬ ಹೀರೋ ಸೆಕೆಂಡ್ ಹೀರೋ ಬಂದು ಇನ್ನೊಂದು ಹಾಡು ಪದ ಹಾಡ್ಬಿಡು ಅಂತ ಈ ಚಟನಟನಿಗೆ ಹೇಳಿದ್ರೆ, ಈ ಚಟ ಇಲ್ಲದೆ ಇವನು ಇರೋದೇ ಇಲ್ಲ, ಅವನು ಬೆರಳೆರಡರ ಮಧ್ಯೆ ಇರಲೇಬೇಕು, ಸಿಗರೆಟ್ ಆದರೂ ಬಾಟ್ಲ್ 4 ಬೆರಳು ಮಧ್ಯೆ ಇರಬೇಕು, ಇಲ್ಲಾಂದರೆ ಒಂದು 2 ತೋರ್ ಬೆರಳು ಮತ್ತು ಮಧ್ಯ ಬೆರಳು ಮೇಲೆ ಒಂದು ಇಸ್ಪೆಟೆಲ್ಲ ಇರಬೇಕು, ಇಲ್ಲಾಂದರೆ ಅದು ಬರೋದೇ ಇಲ್ಲ ಬಿಡು. ಅದು ಚಟ ಅನ್ನೋದು, ಅದು ಮಾಮೂಲಿ ನಟ ಅಲ್ಲ, ಅದು ಚಟ. ಅದು ಆ ಚಟನಟ ಹೇಳೋದೇನು ಗೊತ್ತಾ, ತಮ್ಮ ಅಣ್ಣ ಇನ್ನೊಂದು ಪದ ಆಡು ಅಂದರೆ ಏಯ್ ನಿನಗೆ ಬೀಳ್ಬೇಕಾ ನನಗೆ ಬೀಳ್ಬೇಕಾ ಹೀರೋಯಿನ್ನು ಅಂತಾನೆ. ಅದಕ್ಕೆ ಅವನು ಇಲ್ಲ ಅಣ್ಣ ಇಲ್ಲ ಅಣ್ಣ ನನಗೆ ಬೀಳ್ಬೇಕು ಅಂದರೆ, ನಾನು ಹಾಡಿದ್ರೆ ನನಗೆ ಬೀಳ್ತಾಳೆ
ಇಲ್ಲ ಅಂದ್ರೆ ನಿನಗೆ ಬೀಳ್ತಾಳೆ. ತಮ್ಮನ ಹೆಂಡತಿ ಮಗಳ ಸಮಾನ ಇಂಥ ಸಂಸ್ಕಾರ ಕಲಿಸದ ಈ ಚಟನಟನಿಗೆ ಇನ್ನೊಂದು ಹೆಸರಿಡ್ಬೇಕು ಇನ್ನು ಮುಂದೆ. ಇವನಿಗೆ ಸಂಬಂಧಗಳೇ ಗೊತ್ತಿಲ್ಲ, ಹೆಣ್ಣು ಕಂಡ್ರೆ ಸಾಕು ಬೀಳಿಸ್ಕೊಳ್. ಏನು ಏನು ಅಸಹ್ಯ ಆಗತ್ತೆ ಆ ಮಾತು ಕೆಣಿಸ್ಕೊಂಡ್ರೆ. ನಿಜವಾದ ಹೆಣ್ಣು ಒಲಿಯೋದೇ ಇಲ್ಲ, ಅಸಹ್ಯ. ಅದು ಹಿಂಗೆ ಆ ಮಾತುಗಳನ್ನ ಹೆಂಗೆ ಮನೆಯವರು ಕಣ್ಣೀರು ಹಾಕೊಂಡು ನೋಡ್ತಾರ ಆ ಪಿಕ್ಚರ್ನ. ಥೂ ನಿನ್ನಂತ ಬದುಕು, ನೀನು ಏನು ಗಂಡಸೋ ಇನ್ನೊಬ್ಬರನ್ನ ಬಲೆಗೆ ಹಾಕೋತೀನಿ ಅಂತ ಹೇಳ್ತೀಯ ಅಂತ ಹೆಂಡತಿನೇ ಹೇಳಬೇಕು. ಅಂತ ಕ್ಯಾರೆಕ್ಟರ್ ಅದು. ಇದು ಯಾರು ಇಷ್ಟಪಡೋದಿಲ್ಲ. ಹೋಗ್ಲೇ ಯಾರೋ ಒಬ್ಬ ಹುಡುಗ ದನಿ ಎತ್ತಿ ಒಂದು ಮಗುನ ತಂದೆ ಕೊಂದಿದ್ದಕ್ಕೆ ಮಾತಾಡಿದ್ರೆ ಆ ಹುಡುಗನನ್ನ ಕರ್ನಾಟಕದಲ್ಲಿ ಕಾಣಿಸ್ಕೊಂಡ್ರೆ ಕೊಲ್ತೀನಿ ಅಂತ ಇದ್ರು. ಓ ನನ್ನ ವೀರ ಬಾಲಕರು, ಏನು ರಾವಣಾಸುರ ಪ್ರಜಾಪ್ರಭುತ್ವದಲ್ಲಿ ಹತ್ಯಾ ಮಾಡ್ತೀನಿ ಅಂತ ಹೇಳಿ ಎದುರಿಸ್ಕೊಂಡಿರಕ್ಕೆ ಅವನು ಒಬ್ಬನು ಅವನು ಮುಟ್ಟಕ್ಕ ಆಗುದಿಲ್ಲ. ಪ್ರಜಾಪ್ರಭುತ್ವ ಸಂವಿಧಾನದ ಪುಸ್ತಕ ರಕ್ಷಣೆಯಲ್ಲಿದ್ದೀವಿ ನಾವು. ಅಸಹ್ಯದವರೇ, ಅತ್ಯಾಚಾರ ಎಲ್ಲದಕ್ಕೂ ಕಕ್ಕಬೇಕಾಗತ್ತೆ, ಕಟ್ಟ ಕಟ್ಟೆ ಏರ್ಬೇಕಾಗತ್ತೆ. ಎಲ್ಲ ದಾಖಲೆಗಳು ಇದೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಹಿಂದೆ ಬಂದರೆ ಹಾಯಬೇಡಿ, ಮುಂದೆ ಬಂದರೆ ಒದೆಯಬೇಡಿ ಅನ್ನುವ ಗೋ ಸಂತಾನ ಭಾರತ ಸಂತಾನ. ಅದೇ ಗೋವುಗಳು ಕೂಡು ಕೊಡಗುವಲ್ಲಿ ಹೋಗಿ ಒಂದು ಬಂಡಿಗೆ ಕಟ್ಟಿರುವ ಒಂದು ದನವನ್ನು ಒಂದು ಹುಲಿ ತಿಂದ ಮಾತ್ರಕ್ಕೆ ಓನರ್ನ ಮನೆಗೆ ಕರ್ಕೊಂಡು ಬಂದು ಲ್ಯಾಂಡ್ ಮಾಡಿ ಕೊಟ್ಟಿಗೆಲ್ ಕಟ್ಟಾಕಿದ್ರೆ ಬಿಡಿಸ್ಕೊಂಡೋಗಿ ತನ್ನ ಮಿತ್ರನನ್ನು ಕೊಂದ ಆ ಹುಲಿಯನ್ನು ಬೇಟೆಯಾಡಿ ಕೊಂಬುಗಳಲ್ಲಿ ಇರಿದು ಕೊಂದು ತಾನೂ ಸತ್ತಂತಹ ಗೋವಿನ ಉದಾಹರಣೆಗಳಿದೆ. ಕೆದಕ್ತಿರೇನ್ರೋ ಸುಮ್ಮನೆ ಇರೋರ್ನ. ಇನ್ನಾದರೂ ನಾಚಿಕೆಗೆಟ್ಟವರು ಬಂದು ಹೆಣ್ಣ ನಿಂದನೆ ಮಾಡಬೇಡಿ ಅಂತ ಹೇಳೋ ಯೋಗ್ಯತೆ ಇಲ್ಲದ ಬದುಕ ನಿಮ್ದು. ನೆಲಸಮ ಆಗ್ಬಿಡ್ತೀರಿ. ಸಂವಿಧಾನ ಮಲಗಿದೆ ಅಂದ್ರೆ, ಬುಕ್ ಮುಚ್ಚಿದೆ ಅಂದ್ರೆ, ಗೆದ್ದಲು ಹಿಡಿದಿದೆ ಅಂತಲ್ಲ ಅರ್ಥ. ಪುಸ್ತಕ ತೆರೆದ್ರೆ ನೀವು ಒಳಗೆ ಎಚ್ಚರವಿರಲಿ. ಇನ್ನಷ್ಟು ಚಿತ್ರಗಳು ಸೋಲುವುದು ಖಂಡಿತ. ಹೆಣ್ಣ ನಿಂದನೆಗಳನ್ನು ಬಿಡದಿದ್ದಲ್ಲಿ, ಚಟಗಳನ್ನು ಬಿಡದಿದ್ದಲ್ಲಿ ಇನ್ನೂ ಸಾಲಾಗಿ ಬರುತ್ತವೆ ನಿಮ್ಮ ಚಿತ್ರಗಳಲ್ಲಿ. ಯಾರೇ ಆಗಲಿ ಚಟಗಳಿದ್ದರೆ ಚಟ ಹತ್ತುವರೆಗೂ ಬಿಡುವುದಿಲ್ಲ. ದರಿದ್ರ ಬರುವುದು ಒಳ್ಳೆಯದನ್ನು ಕಳಿಸ್ರೋ ಅಂತ ತೆರೆ ಕೊಟ್ಟರೆ ತೆರೆಮರೆಯ ಕೆಲಸಗಳನ್ನು ತೋರಿಸ್ತೀರೇನ್ರೋ. ಧನ್ಯವಾದ. ಅಹೋರಾತ್ರ.